बेळगावमधील बीम्स मेडिकल कॉलेजमध्ये विद्यार्थ्यांमध्ये विद्यार्थी संघटनेच्या निवडणुकी संदर्भात हॉस्टेलमध्ये मे 4 रोजी मध्यरात्री दोन विद्यार्थ्यांच्या गटात मारामारी झाली. MBBS चौथ्या वर्षातील विद्यार्थ्यावर हल्ला करण्यात आला व विद्यार्थ्याच्या नाकाला गंभीर दुखापत झाली. विद्यार्थी बुराराम गोधरे याच्यावर तीव्र हल्ला करण्यात आला. या विद्यार्थ्याला शस्त्रक्रियेसाठी जोधपूर रुग्णालयात दाखल करण्यात आले आहे. बीम्स आधारित अधिकाऱ्यांनी APMC पोलीस स्थानकात तक्रार दाखल केली. 15 MBBS विद्यार्थ्यांविरुद्ध FIR दाखल करण्यात आले, त्यामुळे सध्या 10 विद्यार्थ्यांना कॉलेजमधून सस्पेंड करण्यात आले आहे. 4 तारीख सर नाईटू 11 ಸುಮಾರಿಗೆ ಈ ಇಂಡಿಯಾ ರೀಸೆಂಟ್ಲಿ ಎಲೆಕ್ಷನ್ ಆಗಿತ್ತು, ಸ್ಟೂಡೆಂಟ್ ಎಲೆಕ್ಷನ್. ಎಲೆಕ್ಷನ್ನಲ್ಲಿ ಸ್ವಲ್ಪ ಗೆದ್ದವರು ಸೋತರೇನೋ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿ ಅವರಿಗೆ ಸೋತವರಿಗೆ ಯಾರೋ ಗಾಳಿ ಮಾತು ಸಿಕ್ಕೈತೆ, ನಮ್ಮ ಬಗ್ಗೆ ಹೆಂಗಾದಾರ ಅಂತೇಳಿ ಅದನ್ನವ್ರು ಕೇಳಕ್ಕೆ ಹೋಗಿದ್ದಾರೆ. ಕೇಳಕ್ಕೆ ಹೋದಾಗ ಮಾತಿಗೆ ಮಾತುಗಳು ಅತಿರೇಕ ಆಗಿ ಒಂದು ಸ್ವಲ್ಪ ಜಗಳ ಆಗಿ ಪೆಟ್ಟಾಗಿತ್ತು ಅವರಿಗೆ. ಅರ್ಜೆಂಟಾಗಿ ನಾವು ಬಂದು ಅವ್ರನ್ನ ಕ್ಯಾಶುಯಲ್ಟಿ ಓದು ತುರ್ತು ಚಿಕಿತ್ಸೆ ಕೊಡಿಸಿ ಅದು ಸಾಲ್ವ್ ಮಾಡಿದ್ದಾರೆ. ಕತ್ತು ಒಂದು ಸ್ವಲ್ಪ ಫಿಂಗರ್ ಸಣ್ಣ ಫಿಂಗರ್ ಇದೆ ಕಿರುಬೆರಳಗು, ಮತ್ತು ಸ್ವಲ್ಪ ಮೂಗಿ ಪೆಟ್ಟಾಗಿತ್ತು. ನೈಟ್ 11 ಗಂಟೆ ಕರೆ, ಎಕ್ಸಾಕ್ಟ್ 11 ಗಂಟೆ. ಹಾಂ, ಟ್ರೆಜರಿ ಒಂದು ಸ್ವಲ್ಪ ಅವ್ರು ಹಿಂಗೆ ಒಂದು ಸಣ್ಣ ರೂಮಲ್ಲಿ 15 ಜನ ಸೇರಿದ ಸ್ವಲ್ಪ ನೂಕಾಟ ತಳಾಟ ಆಗಿ ಒಂದು ಸ್ವಲ್ಪ ತಿಜೋರಿ ಡ್ಯಾಮೇಜ್ ಆಗಿತ್ತು. ಆ ಪರ್ಸನಲ್ ಬಿಲಾಂಗಿಂಗ್ ಅದ ಸೀನಿಯರ್ ಜೂನಿಯರ್ ಕೊಡೋದು ಮತ್ತೇನಿಲ್ಲ ಸರ್, ಸೀನಿಯರ್ ಜೂನಿಯರ್ ಸರ್. ಸ್ಟಿಕ್ ತಂದ್ರೆ ಸರ್ ನಾವೀಗ ಇಲ್ಲಿ ಆ ರೂಮ್ ಹತ್ರ ಓಪನ್ ಸ್ಪೇಸ್ ಈಗದ್ರಿಂದ ಸರ್ ನಮ್ಮ ಅಥಾರಿಟಿ ಅವರು ಅವರು ಗಲಾಟೆ ಮಾಡಿದವ್ರ ವಿರುದ್ಧ ಕ್ರಮ ತಗೊಂಡಿದ್ದಾರೆ. ಪೊಲೀಸ್ ಕೇಸ್ ಜಮಾ ಮಾಡಿದರು, ಹಾಸ್ಟೆಲ್ ಸಸ್ಪೆಂಡ್ ಮಾಡಿದರು. ಇದು ಅವರಿಗೆ ದೊಡ್ಡ ಶಿಕ್ಷೆ. ಅವರಿಗೆ ಈಗ ನೆಕ್ಸ್ಟ್ ಸ್ಟೂಡೆಂಟ್ಗಳಿಗೆ ಏನೋ ತಪ್ಪು ಮಾಡಬೇಕಂದ್ರೆ ಅವ್ರು 100 ಸಲ ಯೋಜನೆ ಮಾಡಬೇಕು. ನಾವು ಹಿಂಗೆ ಮಾಡಿದ್ರೆ ನಮ್ಮ ಕೆರಿಯರ್ ಹಾಳಾಗುತ್ತೆ, ಏನು ಮಾಡಬಾರ್ದು ಅಂತೇಳಿ ಇದೇ ಕ್ರಮ ಸರ್. ನಮ್ಮ ಶಿವಾನಂದ್ ಅಂತ ಹೇಳಿ ಸರ್. ಬೀಮ್ಸ್ ಮೆಡಿಕಲ್ ಕಾಲೇಜ್ಮಧ್ಯೆ ಸದ್ಯ ಪೊಲೀಸ್ ಬಂದೋಬಸ್ತ್ ತೈನಾತ್ ಕರ್ನ್ಯಾತಲ ಆಹೆ. ವಿಶ್ವನಾಥ್ ದೇಸಾಯಿ, KNN ಸಿಟಿ ನ್ಯೂಸ್, ಬೆಳಗಾವಿ.